ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಈ ಸಂದರ್ಭ ಇವತ್ತು ನಾವು ವಿಶೇಷವಾಗಿ ಈ ಸಾಹಿತ್ಯ ಸಮ್ಮೇಳನ ಗೋಕಾಕ್ ತಾಲೂಕದ್ದು, ಅದರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತುಗಳನ್ನು, ಮತ್ತು ಯಾವುದೇ ಸಮ್ಮೇಳನ ಆಗಲಿ ಏನೂ ಆಗಲಿ, ಮತ್ತು ಅದರಲ್ಲೂ ರಾಜ್ಯ ಮಟ್ಟದ ಸಮ್ಮೇಳನ ಆದಾಗೇ ಅದನ್ನು ಸಂತಿ ಅಂತೇಳಿ ನಾವು ಕರೆಯುವಂಥ ಅನೇಕ ಸಾಹಿತಿಗಳನ್ನು, ಇದಕ್ಕೆ ವಿರೋಧವಾಗಿ ಬಂಡಾಯ ಸಾಹಿತ್ಯ ಉಟ್ಕೊಂಡಿದ್ದನ್ನು ಲಂಕೇಶ್ವರಂಥವ್ರು, ಬರಗೂರಂಥವ್ರು ಇದನ್ನು ವಿರೋಧ ಮಾಡಿದ್ದೇನೆ, ನಂತರ ಅದ್ರ ಜೊತೆ ಹೊಂದಾಣಿಕೆ ಮಾಡಿದ್ದೇನೆ ನಾವು ನೋಡ್ತಾ ಬಂದಿದ್ದೀವಿ. ಆಗ ಈಗ ಇವತ್ತು ಇಲ್ಲಿವರೆಗೆ ಏನಾಗ್ತಾಯಿತ್ತಪ್ಪ ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಆಗ್ತಾಯಿತ್ತು. ಈ ಸಲದಿಂದ ಅಥವಾ ಈ ಕಳೆದ 7-8 ವರ್ಷಗಳಿಂದ ತಾಲೂಕು ಮಟ್ಟಕ್ಕೂ ಬಂದಿಂಥದ್ದು, ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಅಲ್ಲೇ ಸಾಹಿತಿಗಳನ್ನು ಗುರುತಿಸೋದು, ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡೋದು. ಯಾಕಪ್ಪ ಅಂದ್ರೆ ಇವತ್ತು ನಾವು ಕೊಂಡು ಹೋದವ್ರ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟದ, ಹೀಗಾಗಿ ಸಾಹಿತಿಗಳು ಬದುಕೋದು ಭಾಳ ಕಷ್ಟ ಆಗ್ಯದ. ಯಾಕಪ್ಪ ಅಂದ್ರೆ ಅವರು ಕೊಂಡು ಓದುವಷ್ಟು ಮಟ್ಟಿಗೆ ಅವ್ರು ಬರೆಯೋದಿಲ್ಲೋ, ಅಥವಾ ಕೊಂಡು ಓದುವರಲ್ಲಿ ದುಡ್ಡಿಲ್ಲೋ, ಯಾಕಂದರೆ ಎಲ್ಲ ಕಡೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಆ ನೆಲೆಯಲ್ಲೆಲ್ಲ ಇವತ್ತು ಸಾಹಿತಿಗಳು ಮೂಲತಃ ಸರಸ್ವತಿ ಪುತ್ರರಾದರೂ ಸಹ ಇವರು ಏನಪ್ಪ ಅಂತಂದರೆ ಯಾವ ಕಾಲಕ್ಕೂ ಇದೊಂದೇ ಕಾಲ ಅಲ್ಲ, ಇದು ಯಾವುದೇ ನಾವು ಪಂಪನ ಕಾಲಕ್ಕೆ ಹೋದರೂ ಸಹಿತ ಅಲ್ಲಿಯೂ ಸಹಿತ ರಾಜಾಶ್ರಯ ಬೇಕಾಗಿತ್ತು. ಇವತ್ತು ಅದ ಪರಿಸ್ಥಿತಿ ಅದ, ಇನ್ನು ಮುಂದೆ ಹಂಗೆ ಇರ್ತದೆ ಏನೋ ಗೊತ್ತಿಲ್ಲ. ಆದರೂ ಇವತ್ತು ನಾವು ಈ ಕವಿಗಳ ಬಗ್ಗೆ, ಮತ್ತು ಇವರೊಂದು ಕವಿಗಳ ಬಗ್ಗೆ ನಾವು ಒಂದು ಏನಪ್ಪ ಅಂತಂದರೆ ವಿಶೇಷವಾಗಿ ಇವರು ಪ್ರಾಮಾಣಿಕರು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವ್ರಿಗೆ ಕಳ್ಳತನ ಮಾಡಲಿಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಇವರು ಕಳ್ಳತನ ಮಾಡೋಕೆ ಹೋದಾಗ ವಿಶೇಷವಾಗಿ ಬೆಳೆದಂಗಳು ಬಿದ್ದಿರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅಷ್ಟು ಸಹಿತ ಮುಗಿದಿರ್ತಾರೆ ಅಂತಿದ್ರ ಅರ್ಥ. ಬಿಸ್ನೆಸ್ ಮೈಂಡೆಡ್ ಇವ್ರದ್ದಲ್ಲ, ಅದೇ ಈ ವೆಸ್ಟರ್ನೈಸ್ ಒಂದು ಏನಪ್ಪ ಕವಿ ಲೇಖಕ ಅಲ್ಲಿ ಒಂದು ಪುಸ್ತಕ ಬರೆದು ಗಂಟು ಗಳಿಸ್ತಾರೆ, ಇಲ್ಲಿ ಗಳಿಸೋದು ಇಲ್ಲ, ಏನಿದೆಲ್ಲ ಅದೆಲ್ಲ ಇರಲಿ. ಇವತ್ತು ನಾವು ಗೋಕಾಕ್ ತೋರಕ್ಕೆ ಮಾಡೋದಲ್ಲ, ಅದರಲ್ಲೂ ಈ ಹಿಂದಿನ ಸಮ್ಮೇಳನದ ಬೆಟಗೇರಿಯಲ್ಲಿ ಆದಾಗ ಅದರ ಸಮ್ಮೇಳನ ಅಧ್ಯಕ್ಷರಂತ ಆಗಿದ್ದಂಥ ಇವತ್ತು ನಮ್ಮ ಇವತ್ತಿನ ಅಧ್ಯಕ್ಷರಿಗೆ ತಮ್ಮ ಧ್ವಜವನ್ನು ನೀಡಿ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟಂತಹ ನಮ್ಮ ಈಶ್ವರ್ ಚಂದ್ ಬೆಟಗೇರಿಯವರು ಬಂದಿದ್ದಾರೆ. ಅವರು ನಮ್ಮ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ, ಸಾಹಿತಿಗಳ ಬಗ್ಗೆ ಸಾಧ್ಯಷ್ಟು ಮಟ್ಟಿಗೆ ತಮ್ಮ ತಿಳಿದ ಸತ್ಯಗಳನ್ನು ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮಾತಾಡಿಸ್ಬೇಕಾಗಿದೆಪ್ಪ ಅಂದರೆ ನಮ್ಮ ಸಾಹಿತ್ಯ ಉಳಿಬೇಕಾಗಿದೆ, ಸಾಹಿತಿಗಳು ಉಳಿಬೇಕಾಗಿದೆ, ಸಾಹಿತಿಗಳಿಗೆ ಏನು ಮಾಡಿದರೆ ಉಳಿಲಿಕ್ಕೆ ಸಾಧ್ಯ ಇದಪ್ಪ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾಷೆ ಜೊತೆ ಸಾಹಿತ್ಯ ಈ ಎರಡು ಬೆಳಿಬೇಕಾಗಿದೆ. ಈ ನೆಲೆ ನಿಮ್ಮೊಂದಿಗೆ ಒಂದಿಷ್ಟು ಅವರು ಮಾತಾಡ್ತಾ ಇದ್ದಾರೆ. ಮೊದಲದಾಗಿ ನೀವು ನಾವು ನಿಮ್ಮಲ್ಲಿ ಕೇಳೋದೇನಪ್ಪ ಅಂತಂದ್ರೆ, ಈ ಸಾಹಿತ್ಯ ಸಮ್ಮೇಳನ ಮಾಡೋದು ಜನಕ್ಕೆ ಉಪಯೋಗ ಆಗ್ತದಂತರೂ ಇಲ್ಲಂತೀರೋ? ಖಂಡಿತವಾಗಿ ಸರ್ ಉಪಯೋಗ ಆಗ್ತದೆ ರೀ. ನಮ್ಮ ಸರ್ ಭಾರತೀಯ ಒಂದು ವೇದಾಂತ ಪ್ರಕ್ರಿಯೆಯೊಳಗೆ ರೀ ಒಂದು ಮಾತದ ರೀ, ಒಂದು ಈಶಕೃಪ ವೇದಕೃಪ ಗುರುಕೃಪ ಅಂತಃಕರಣ ಕೃಪ ಆದಾಗ ಒಂದು ಕಾರ್ಯ ಸಿದ್ಧಿ ಆಗ್ತದೆ ಅಂತೇಳಿ. ಅದಕ್ಕಾಗಿ ಈ ಒಂದು ನಾಲ್ಕು ಕೃಪೆಗಳು ನಮಗೆ ಇತ್ತು ಅಂತಂದ್ರೆ ರೀ, ಈಗ ಸಾಹಿತ್ಯ ಸಂವರ್ಧನೆ ಆಗ್ತದೆ ರೀ, ಸಂಗೀತದ ಬೆಳವಣಿಗೆ ಆಗ್ತೈತಿ, ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸಂಸ್ಕೃತಿ ಬೆಳೀತದೆ. ಅದಕ್ಕೆ ಇದು ಅವಶ್ಯವಾಗಿ ಬೇಕು, ಸಾಹಿತ್ಯ ಅವಶ್ಯವಾಗಿ ಬೇಕು, ಸಾಹಿತ್ಯ ಸಮ್ಮೇಳನ ನಡೀತಾ ಇರಬೇಕು, ಸಾಹಿತಿಗಳು ಗುರುತಿಸ್ಕೊಳ್ಳುವಂಥದ್ದಾಗಿರ್ಬೇಕು ಅನ್ನೋಂಥ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಒಂದು ಕಾಲ ಆಯಿತು, ಆ ಸಂದರ್ಭದಿಂದ ಈ ಮೊನ್ನೆ ನಡೆದಂಥ ಘಟನೆ ಅಂದರೆ ಈ ಸಮ್ಮೇಳನ ಆಗುವವರೆಗೆ ನೀವು ಸಾಹಿತ್ಯವಾಗಿ ಗೋಕಾಕ್ ಕ್ಷೇತ್ರದಲ್ಲಿ ಏನೇನು ಕೆಲಸಗಳನ್ನು ಮಾಡಿದಿರಿ? ಸರ್ ಭಾಳ ಸಂತೋಷದ ಪ್ರಶ್ನೆ ಸರ್, ಯಾಕಂದ್ರೆ ಇವತ್ತು ಈ ಸಲ ನಮ್ಮ ರವಿವಾರ 28 ತಾರೀಕಿಗೆ ಜರುಗಿದ್ದು ಅಂಕಲಿಗೆ ಕುಂದರನಾಳಗ ಇದು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್. ಈ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಿಗೆಯೊಳಗೆ ನಡೆದಕ್ಕೆ ಒಂದು ಒಂದು ವಿಶೇಷಣ ಅದ. ಯಾಕಂದರೆ ಕುಂದರನಾಡು ಅಂತಂದು ಸರ್ ಅದು ಕುಂದನ ನಾಡು ಅಂತೇಳಿ ಈ ನಾಡಿನೊಳಗೆ ನಡೆದದ ಒಂದು ವಿಶೇಷಣ ಅಂತ ಅನ್ನಿಸ್ತದೆ ಸರ್. ಯಾಕಂದ್ರೆ ಸರ್ ಕುಂದರನಾಡು ಸಂಘಟನೆಯೊಳಗೆ ಎತ್ತಿದ ಕೈರಿ, ಹುದಲಿ ಮತ್ತು ಪಶ್ಚಾಪುರ ಬೇರೆ ಬೇರೆ ತಾಲೂಕಿನಾಗಿದ್ದರೂ ರೀ ಕುಂದರನಾಡಿನ ಒಂದು ಅವಿಭಾಜ್ಯ ಅಂಗ. ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿದ್ದನ್ನು ಹುದಲಿ ಮತ್ತು ಪಶ್ಚಾಪುರದೊಳಗೆ ರೀ. ಮುಂದೆ ಗಂಗಾಧರ ದೇಶಪಾಂಡೆ ಅವರು ಅವರ ಕುಮರಿ ಆಶ್ರಮದ ಸ್ವಾತಂತ್ರ್ಯ ಸೇನಾನಿಗಳ ತರಬೇತಿ ಕೇಂದ್ರ ಆಗಿತ್ತು. ಹಿಂಗೆ ರಾಷ್ಟ್ರೀಯ ಶಾಲೆಗಳು ಕೂಡ ಈ ನಾಡಿನಲ್ಲಿ ಅಕ್ಷರದ ಬೀಜ ಬಿತ್ತುವುದರ ಮೂಲಕ ರೀ ನಮ್ಮ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಿದವ್ರಿ. ಸಾಹಿತಿ ರೀ ಆನಂದ ಕಂದಕಾವ್ಯನಾಭದಿಂದ ಪ್ರಖ್ಯಾತ ಬೆಟಗೇರಿ ಕೃಷ್ಣ ಶರ್ಮ ಅವರು ಕೂಡ ರೀ ಈ ಒಂದು ಶಾಲೆಯೊಳಗೆ ಅವರು ಶಿಕ್ಷಕರಾಗಿದ್ದರು ರೀ. ರಾಮ್ ಜಾಧವ್ ಅವರು ಇದ್ದರು, ಈಗ ಕೆ ಜಿ ಸಂಘ ಸ್ಥಾಪಿಸಿದರು. ಈ ಹೆಂಬರವಾಗಿ ಬೆಳೆದ ವಿದ್ಯಾರಣ್ಯ ಸಂಸ್ಥೆ, ನಾಯಕ್ ಸ್ಟೂಡೆಂಟ್ ಫೆಡರೇಷನ್, ಮಹಾತ್ಮ ಗಾಂಧಿ ಪಬ್ಲಿಕ್ ಶಾಲೆ, ಹೀಗೆ ಕುಂದರನಾಡಿನ ಒಂದು ಶೈಕ್ಷಣಿಕ ಒಂದು ಕ್ರಾಂತಿ ಮಾಡಿದರೆ. ಇಂಥ ನೆಲದೊಳಗೆ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆದದ್ದು ಒಂದು ಭಾಳ ಸಂತೋಷದ ಸಂಗತಿ ಸರ್. ಇದಕ್ಕಾಗಿ ನಾವು ಎಲ್ಲರನ್ನು ಅಭಿನಂದಿಸಬೇಕು ಸರ್.
ಅಡ್ಡಿಲ್ಲ, ಅಭಿನಂದ ಸರಿ. ನಾನು ಕೇಳಿದ್ದ ಪ್ರಶ್ನೆ ಮೂರು ಹೊತ್ತು ಅಡ್ಡಿಲ್ಲ, ನೀವು ಸ್ಮರಣೆ ಮಾಡಿದ್ರಿ, ಮತ್ತೆ ಸ್ಮರಣೆ ಮಾಡೋದು ಸರಿ ಅದ, ತಪ್ಪಂತ ಹೇಳಿಕತ್ತಿಲ್ಲ. ನೀವು ಒಂದು ವರ್ಷ ಇದ್ರಿ ನಾವು ಅಲ್ಲ, ಹಿಂದಿನ ಒಂದು ವರ್ಷ ಇದ್ರಿ. ಈ ಒಂದು ವರ್ಷದಲ್ಲ ನಿಮ್ಮ ಸಮಯದಲ್ಲ, ಯಾಕಂದ್ರೆ ಇನ್ನ ನಮ್ಮ ಬಾವಿ ಕಟ್ಟಿಯವ್ರದ್ದು ಇದ್ದಂಥ ಹಲಿ ಶಿವಲಿಂಗಪ್ಪನವರು ದಿನ ಮುಂದೆ ಬರುವಂಥದ್ದು, ಅದು ಅವ್ರು ಏನು ಮಾಡಬೇಕು ಅನ್ನೋದು ಅವರು ತಮ್ಮ ಒಂದು ಭಾಷಣದಲ್ಲಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಬೇರೆ, ಬಟ್ ನೀವು ಒಂದು ವರ್ಷದಲ್ಲಿ ಅಲ್ಲಿ ನೀವು ಈ ಒಂದು ಕನ್ನಡ ಕಟ್ಟುವ ಕೆಲಸ, ಸಾಹಿತ್ಯ ಕಟ್ಟುವ ಕೆಲಸ ಏನೇನು ಮಾಡಿದಿರಿ, ಹೆಂಗೆ ಜನ ನಿಮ್ಗೆ ಸ್ಪಂದನೆ ಕೊಟ್ಟರು, ಅದು ಮುಖ್ಯದ ಸರ್. ನಿಜಕ್ಕೂ ಸರ್, ನಮ್ಮ ಗೋಕಾಕ ತಾಲೂಕು ರೀ, ಮೊದಲನೇ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂಡಲಿಯೋಗಾತ್ರಿ, ಆಗ ಹಿರಿಯ ಸಾಹಿತಿ ಬಾಳೇಶ್ ಲಕ್ಷೆಟ್ಟಿಯವರು ಪ್ರಥಮ ಅಧ್ಯಕ್ಷರು. ಹಾಗೆ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗೋಕಾಕದೊಳಗೆ ನಮ್ಮ ಜೂನಿಯರ್ ಕಾಲೇಜಾಗಾತ್ರಿ ಡಾಕ್ಟರ್ ತೋಟ ಸರ್ ಅವರು ರೀ, ಎಸ್ ಬಿ ತೋಟದವರು ಅಧ್ಯಕ್ಷರು. ಮೂರನೇ ಸಾಹಿತ್ಯ ಸಮ್ಮೇಳನ ಕಲ್ಲೊಳಿಯೊಳಗಾಯ್ತ್ರಿ, ಅದಕ್ಕೆ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವರು ಅಧ್ಯಕ್ಷರು. ತದನಂತರ ನಾಲ್ಕನೇ ಸಾಹಿತ್ಯ ಸಮ್ಮೇಳನ ಕೌಜಲಿಗೊಳಗಾಯ್ತ್ರಿ, ಅದಕ್ಕೆ ನಮ್ಮ ಹಿರಿಯ ಸಾಹಿತಿಗಳಾದಂಥ ಮಹಾಲಿಂಗ ಮಂಗಿಯವರು ಅಧ್ಯಕ್ಷರು. ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಗೋಕಾಕ ನ್ಯೂಮಿಲಿಷ್ ಕುಲ್ನಾಗತ್ತೆ, ಅದಕ್ಕೆ ನಮ್ಮ ಡಾಕ್ಟರ್ ಸಿ ಕೆ ನಾವಲಿಯವರು ಅಧ್ಯಕ್ಷರು. ನಂತರ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರೀ, ನನ್ನ ಹುಟ್ಟೂರು ಅಂದ್ರೆ ಆನಂದ ಕಂದರ ಜನ್ಮಭೂಮಿ ಬೆಟಗೇರಿಯೊಳಗೆ, ಅದು 17/12/2022 ಜರುಗಿತ್ತು ಸರ್. ಆವಾಗ ನನಗೆ ಒಂದು ಸರ್ವಾಧ್ಯಕ್ಷತೆಯನ್ನು ಕೊಟ್ಟಿದ್ದ ರೀ, ಅದಕ್ಕಾಗಿ ನಾನು ಚಿರಋಣಿಯಾಗಿದ್ದೀನಿ. ಆವಾಗಿನಿಂದ ನನಗೇನಾಯ್ತು ಅಂದರೆ, ಸುಮಾರು ಕನ್ನಡ ಸಾರಸ್ವತ ಲೋಕಕ್ಕೆ 23 ಸಾಹಿತ್ಯ ಕೃತಿಗಳನ್ನು ಕೊಟ್ಟಂಥ ನಾನು ಸರ್. ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಒಂದು ಹೊರಗಿರ್ತಕ್ಕಂಥ ಒಂದು ಚೇತನ ಸರ್, ಅದು ಒಂದು ಹೃದಯದೊಂದು ಮಿಡಿತ ಅನ್ನಬಹುದು, ಅಥವಾ ನಾನು ಒಮ್ಮೆ ನಿಸ್ಸಹಾಯಕ ಆದಾಗ ನನ್ನ ಭಾವನೆಗಳನ್ನು ಅದನ್ನು ಏನಾಗುತ್ತೆ ಅಂದರೆ ಹೊರಗಡೆ ತೋರಿಸ್ಲಾಕೆ ಆಗಲಿಲ್ಲ ಅಂದರು ರೀ, ಶಬ್ದಗಳ ಮುಖಾಂತರ ಅದನ್ನು ಕೇಂದ್ರೀಕರಿಸಿರಿ, ಅದನ್ನು ಅಂದರೆ ಸಾಮಾಜಿಕ ನ್ಯೂನ್ಯತೆಗಳನ್ನು ತಿದ್ದುವಂಥ ಕಾರ್ಯವನ್ನು ಮಾಡ್ಕೋತ ಬಂದಿದ್ದೀನಿ ಸರ್. ಅದೇ ನಿಟ್ಟಿನಲ್ಲಿ ಸರ್, ಸರ್ವ ಅದು ಸಮ್ಮೇಳನದ ಸರ್ವಾಧ್ಯಕ್ಷ ಆದಾಗ ರೀ, ಆವಾಗ ನನ್ನ ಹೃದಯದ ಮಿಡಿತಗಳನ್ನು ನನ್ನ ಒಂದು ಅಧ್ಯಕ್ಷೀಯ ಭಾಷಣದೊಳಗೂ ಹೇಳಿದ್ದೀನಿ ರೀ. ಯಾಕಂದರೆ ಇವತ್ತು ಕನ್ನಡ ನಾಡಿನೊಳಗೆ ಕನ್ನಡಕ್ಕೆ ಆದ್ಯತೆ ಸಿಗಬೇಕು ರೀ, ಕನ್ನಡ ಕಲಿತವ್ರಿಗೆ ಏನಾಗುತ್ತೆ ಅಂದ್ರೆ ಉದ್ಯೋಗ ಅವಕಾಶಗಳು ಸಿಗಬೇಕು ರೀ. ಯಾಕಂದ್ರೆ ಬದುಕು ಮುಖ್ಯ ರೀ, ಪ್ರತಿಯೊಂದು ಇದ್ರೊಳಗೆ ರೀ, ನಿಮಗೆ ಗೊತ್ತಾಯ್ತು ಸರ್, ಮನುಷ್ಯ ಬದುಕಿದ್ರೆ ಮುಂದೆ ಏನೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ. ಹೀಗಾಗಿ ರೀ, ಅವಕಾಶಗಳು ಅವ್ರಿಗೆ ಉದ್ಯೋಗಗಳು ಸಿಕ್ಕಿರುತ್ತಂದ್ರೆ ಕನ್ನಡವನ್ನು ಮತ್ತಷ್ಟು ಸಬಲೀಕರಣ ಮಾಡಬಹುದು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ. ನೀವು ಒಂದು ವರ್ಷದ ಸಮಯದಲ್ಲ ಯಾವ ಕಾರ್ಯಕ್ರಮ ಹಮ್ಮಿಕೊಂಡ್ರಿ, ಕನ್ನಡ ಸಾಹಿತ್ಯವನ್ನು ಬೆಳೆಸುವ ದೃಷ್ಟಿಯಿಂದಾಗಿರ್ಬೋದು, ಮಕ್ಕಳಲ್ಲೇ ಅಥವಾ ನಮ್ಮ ಜನರಲ್ಲೇ ಈ ಸಾಹಿತ್ಯ ಬಗ್ಗೆ ಆಸಕ್ತಿ ಉಟ್ಕೊಂಡ ಕೆಲಸಗಳನ್ನ ನಿಮ್ಮ ಸಮಯದಲ್ಲಿ ಏನೇನು ಮಾಡಿಕೊಂಡ್ರಿ? ನಮ್ಮ ಸಮಯದಲ್ಲಿ ಸರ್, ಅಲ್ಲಲ್ಲಿ ಏನಿಸ್ತಂದ್ರೆ ಈ ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೌದು, ಮುಂದೆ ಅಲ್ಲಲ್ಲಿ ಈಗ ಕಾವ್ಯ ಕಮ್ಮಟಗಳನ್ನು ಜರುಗಿಸಿದ್ರು ರೀ. ಮತ್ತು ನಮಗೆ ಮುಖ್ಯವಾಗಿ ರೀ, ನಾವು ನಿಮಿತ್ತ ಮಾತ್ರ ಇದ್ದುಕೊಂಡು ನಮ್ಮದೇ ಅಂತ ಒಂದು ಗೋಕಾಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಂತಿರ್ತದೆ ರೀ, ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ನಮ್ಮ ಸಹೋದರಿ ಶ್ರೀಮತಿ ಭಾರತಿ ಮಧುಬಾನವರದಾರೆ, ಅದಕ್ಕೆ ಮತ್ತು ಕಾರ್ಯದರ್ಶಿಗಳಾಗಿರ್ತಾರೆ, ಅವರೆಲ್ಲರೂ ಕೂಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ರೀ. ಅಲ್ಲಲ್ಲಿ ಸಂಘಟನೆ ಮಾಡಿದ್ದೀವಿ, ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ರೀ, ಒಂದು ಕಥೆ ರಚನೆಗಳನ್ನು ಮಾಡಿಸೋದು. ಮತ್ತು ಇತ್ತೀಚೆಗೆ ಒಂದಿಷ್ಟು ಆರೋಪವು ಬರ್ತದೆ ನಿಮ್ಮಂತೂ ನಿಮ್ಮಲ್ಲ, ಇಡೀ ಒಂದು ಈ ಸಾಹಿತ್ಯ ಪರಿಷತ್ತನ್ನು ನೀವು ಮಾಡ್ತಿರಲ್ಲ, ಇವರು ವಿಶೇಷವಾಗಿ ಸಾಹಿತಿಗಳ ಮೇಲೆ ಆದವು, ಮತ್ತೇನಾದ್ರು ಅಲ್ಲಿ ರಾಜಕೀಯ ಒಳಗೆ ಹೋಗ್ತಾ ಇದೆ ಅನ್ನುವಂಥ ಮಾತು ಮಾತಾಡ್ತಾರೆ, ಈ ಒಂದು ಆರೋಪಕ್ಕೆ ನೀವೇನೇ ಉತ್ತರ ಕೊಡ್ತೀರಿ? ಅದೇ ಹೇಳಿದೆ ಸರ್, ಯಾವುದಕ್ಕಾದರೂ ಏನಾಗುತ್ತೆ ಅಂದರೆ, ಒಂದು ಪುಸ್ತಕ ಪ್ರಕಟ ಆಗಬೇಕಾದ್ರೆ ಅದಕ್ಕೊಂದು ಆರ್ಥಿಕ ಒಂದು ಬೇಕಾಗುತ್ತದೆ ರೀ. ಸಾಹಿತಿಗಳು ನೀವು ಹೇಳಿದ್ರಲ್ಲ ರೀ, ಸಾಹಿತಿಗಳಲ್ಲಿ ಬುದ್ಧಿವಂತಿಕೆ ಇರ್ತದಕ್ಕೆ ಅವರಿಗೆ ದುಡ್ಡು ಇರೋದಿಲ್ಲ, ಅವ್ರ ಹೃದಯ ಶ್ರೀಮಂತರ ಏನಾರಿ ಅವ್ರು ಆರ್ಥಿಕವಾಗಿ ಅಷ್ಟು ಕಷ್ಟ ಇರ್ತಾರೆ. ಇಂಥ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಒಳ್ಳೆಯ ಒಂದು ಸಾಹಿತ್ಯ ಪ್ರಕಾಶ ಆಗಬೇಕಾದ್ರೆ ಸಹಾಯ ಮಾಡಿದಂಥ ಪ್ರಚಾರ ಮಾಡುವಂಥದ್ದು ಪ್ರಕಟ ಆಗುವಂಥದ್ದು ಬರ್ತದೆ, ಉದಾರ ಹೃದಯಗಳು ಬೇಕಾಗ್ತದೆ ರೀ. ಯಾಕಂದರೆ ಕೊಡುಗೈ ದೊರೆಗಳು ಅದಾರ ಸರ್, ಯಾಕಂದ್ರೆ ಅವ್ರಿಗೆ ಏನಾಗ್ತಂದ್ರೆ ಅದರಿಂದ ಕೊಡುಗೈ ದೊರೆಗಳು ತಮ್ಮ ಪ್ರಚಾರಕ್ಕಾಗಿ ಕೊಡ್ತಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ತದ, ಅದು ನಿಮ್ಮ ಹೇಳೋ ಮಾತು ಕರೆಯದ ರೀ. ಅದನ್ನು ಬಳಸಿಕೊಂಡು ನಾಡಿನ ಒಂದು ಅಭಿವೃದ್ಧಿಗಾಗಿ ರೀ, ಸಾಹಿತ್ಯದ ಸಂವರ್ಧನೆಗಾಗಿ ಬಳಸಿಕೊಳ್ಳುವುದರಿಂದ ಇದು ತಪ್ಪಲ್ಲ ಸರ್. ಅಡಿಯಿಲ್ಲ, ದಪ್ಪಲ್ಲ, ಸರಿಯಲ್ಲ, ಜನಕ್ಕೆ ಬಿಟ್ಟಂಥ ವಿಷಯ ಅದು. ಇನ್ನು ನಂತರದಲ್ಲಿ ಮಾತಾಡುವಂಥದ್ದು, ನೀವು ಮೊನ್ನೆ ನಮ್ಮ ಶಿವಲಿಂಗಪ್ಪ ಬಾವಿಕಟ್ಟಿ ಅವರಿಗೆ ಹಸ್ತಾಂತರ ಮಾಡಿದ್ರಿ. ಹೌದು ಸರ್. ಅವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಮಾತಾಡಿದ್ದಾರೆ. ಹೌದು ಸರ್. ಈಗ ಅವರು ಮುಂದಿರುತ್ತಂಥ ಸಮಸ್ಯೆಗಳೇನು, ನೀವು ನಿಮಗೆ ಆಗಲಾರದ ಕೆಲಸಗಳು ಅವರಿಂದ ಏನು ನೀವು ಮಾಡಿಸ್ಬಯಸ್ತೀರಿ, ಜನರಿಗೆ ಹೋಗಿ ಮುಟ್ಟೋದಕ್ಕಾಗಲಿ ಮತ್ತದಕ್ಕಾಗಲಿ ಸರ್? ಈಗ ನಿಮ್ಮ ಹಿಂದಿನ ಅಧ್ಯಕ್ಷರೂ ಇದ್ದಾರೆ, ನಿಮಗೆ ಅವರಿಗೆ ನಿಯರ್ ಕಾಂಟ್ಯಾಕ್ಟ್ ಇದ್ದೇ ಇರ್ತದೆ,
ಈಗ ನೀವು ಎಲ್ಲೆಲ್ಲಿ ಸೋತಿದ್ದೀನಿ ಅಥವಾ ಏನು ಎಷ್ಟು ಮಟ್ಟ ಗೆದ್ದಿದ್ದೀನಿ ನಿಮಗೆ ಗೊತ್ತದ. ಆದರೆ ಸಾಹಿತ್ಯಿಕವಾಗಿ ಅವರಿದ್ದಂಥವ್ರು ಇಡೀ ಗುಗ್ಗಕ್ಕೆ ತರೋದಕ್ಕೆ ಸಾಹಿತ್ಯ ಜಾಗೃತ ಆಗೋದಕ್ಕೆ ಸಾಹಿತ್ಯಕ್ಕೊಂದು ಮಾರ್ಕೆಟ್ ಸಿಗುವಂಥದ್ದು. ನಾವು ರೈತರ ಬಗ್ಗೆ ಮಾರ್ಕೆಟ್ ಕೇಳ್ತಿರ್ತೀವಿ, ಹಂಗೆ ಸಾಹಿತ್ಯಕ್ಕೆ ಮಾರ್ಕೆಟ್ ಆಗುವಂಥದ್ದು ಏನಾದರೂ ಪ್ಲಾನ್ಗಳು ಹಾಕ್ಕೊಂಡಿದ್ದೀರಿ ಅವ್ರ ಜೊತೆ ಮಾತಾಡುವಂಥದ್ದು ಮತ್ತೇನೋ ಭಾಷಣ ಅಂತ ಇದೆ, ಭಾಷಣದಾಗ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವೆಲ್ಲ ಭಾಷಣದ ಹೇಳ್ತಾರೆ ಯಶಸ್ವಿಯಾಗಿ. ನೀವು ಉದಾಹರಣೆಗೆ ಒಂದು ಹೇಳಿದ್ರಿ, ನಮ್ಮ ಕನ್ನಡಿಗರು ಉದ್ಯೋಗ ಸೇವಕು ಅಂತೇಳಿ ಸರೋಜಿನಿ ಮಹೇಶ್ ಅವರು ಎಂದೂ ಅದು ರಿಪೋರ್ಟ್ ಕೊಟ್ಟರು, ಇವತ್ತು ಸಹಿತ ಸಿಗ್ತಾ ಇಲ್ಲ. ಅದು ಇವನ್ನ ಕೋರ್ಟ್ ನಡೆಸ ಏನಾಗ್ಯದಪ್ಪ ಅಂದ್ರೆ ಇವತ್ತು ನೀವು ಅದು ಭಾಳ ಒತ್ತಾಯ ಮಾಡಿ ಹೇರಾಕ್ ಬರುದಿಲ್ಲ ಅಂತ ಒತ್ತಡ ತಂದದ ಅಂದಾಗ ನೀವು ಇದೆಲ್ಲ ಸಮಸ್ಯೆಗಳಕ್ಕೆ ನೀವು ನಿಮ್ಮ ಭಾವಿ ಕಟ್ಟಿಯವರು ಅಥವಾ ಇನ್ನುಳಿದ ಈ ಒಂದು ಸಾಹಿತ್ಯಗಳು ಈ ಸಾಹಿತ್ಯಕ್ಕೆ ಮಾರ್ಕೆಟ್ ಮಾಡೋದಕ್ಕೆ ಯಾಕೆ ಇನ್ನೊಬ್ಬರ ಮೇಲೆ ಇಳಿದು ಸಾಹಿತ್ಯ ಅದು ಪ್ರಬಲವಾಗಿ ಹೊರಗೆ ಬರುವುದಿಲ್ಲ, ಸತ್ಯಗಳು ಹೊರಗೆ ಇಳುವುದಿಲ್ಲ. ಅದಕ್ಕೆ ಇವರಿಂದ ಹೊರಗೆ ಬರಬೇಕಂದ್ರೆ ಮಾರ್ಕೆಟ್ ಬೇಕು. ಮಾರ್ಕೆಟ್ಕ್ಕಾಗಿ ನೀವು ರೈತರಿಗೆ MSP ಅಂತೀರಿ, ಮಿನಿಮಮ್ ಪ್ರೈಸ್ ಇದು ಮಾಡ್ರಪ್ಪ ಅಂತೀರಿ. ಹಂಗೆ ಸಾಹಿತ್ಯಗಳು ಬುಕ್ ಪ್ರಕಟ ಆಗೋದಕ್ಕೆ ಜನ ಓದೋದಕ್ಕೆ ಓದಿಸ್ಕೊಂಡು ಹೋಗೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋದನ್ನ ಏನು ಚಿಂತನೆ ಮಾಡಿದ್ರಿ ನೀವು? ನಿಜಕ್ಕೂ ಸರ್ ಚಿಂತನೆ ಇದ್ರಿ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದ ಕ್ಷಾತ್ರ ಭೂಮಿಯೊಳಗೆ ರೀ, ಅದು ಸ್ವಾತಂತ್ರ್ಯ ಯೋಧರ ಮಣೆತನದೊಳಗೆ ಹುಟ್ಟಿ ಬಂದವರು ರೀ ನಮ್ಮ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಅಂತಾರೆ ಶಿವಲಿಂಗಪ್ಪ ಭಾವಿ ಕಟ್ಟಿಯವರು ಸರ್. ಅವರು ಶಿಕ್ಷಕರಾಗಿ ಸುಮಾರು 30 ವರ್ಷಗಳ ಪರ್ಯಂತರವಾಗಿ ಅಂಕರಿಗೆ ಒಂದು ಕಾಲೇಜಿನಲ್ಲಿ ರೀ ಅವರು ವಿದ್ಯಾಸಂಸ್ಥೆಯಲ್ಲಿ ಸೇವೆ ಮಾಡಿದ್ದಾರೆ ರೀ. ಅದನ್ನು ನಿರ್ಭಿಡೆಯೇ ವ್ಯಕ್ತಿಸ್ತಾರೆ ಅವರು. ಅವರು ನಾವು ಆರ್ಥಿಕವಾಗಿ ಇದ್ದಿದ್ರು ಕೂಡ ರೀ, ಆದರೆ ಇಲ್ಲಿ ಸೋಪಾನ ಹಾಕುವಂಥ ಇದಾರೆ ರೀ ಅವರು. ಅವರು ಒಂದು ಬರೆದಂಥ ಕೃತಿಗಳು ಕೂಡ ಸರ ಹಾಗೇನೆ ಅದ ರೀ. ಅವ್ರದ್ದು ಒಂದು ಅಸ್ಥಿ ಪಂಜರದ ಹಾಡು ಅಂತ ಬರ್ತದೆ ರೀ, ಅಂದ್ರೆ ನೋವನ್ನ ಮತ್ತು ಅವರ ಒಂದು ಇದನ್ನು ನೋಡ್ಬೇಕಾದ್ರೆ ಸರ್ ಅದರೊಳಗೆ ಅವ್ರು ಏನಾಯ್ತಂದ್ರೆ ತಮ್ಮ ಜೀವನದ ಅನುಭವಗಳನ್ನು ರೀ ಅದು ಒಂದು ಇದ್ರಾಗಿರ್ತಾರೆ. ಮತ್ತು ಸೋತವರು ಅನ್ನುವಂಥ ಒಂದು ಕಥಾಸಂಕಲನದ ಸರ್ ಸೋತವರು ನೋಡಿ ಅದು ಟೈಟ್ಲಲ್ಲಿ ಹೆಂಗತ್ರಿ. ಮುಂದೆ ಬೆಳಗಾವಿ ಜಿಲ್ಲೆಯ ಪ್ರಾತಿನಿಧಿಕ ಕಥೆಗಳು ಅಂತೂ ಬರ್ತಾರೆ ಸರ್. ಅಷ್ಟೇ ಅಲ್ಲರಿ, ಮುಂದೆ ಸರ್ದೈರಿ ಮತ್ತು ಇದರಲ್ಲಿ ನಿನ್ನೆಯೊಳಗಿನ ನಾಳೆ ಅಂತೇಳಿ ಅವರು ಪ್ರಬಂಧಗಳು ಮಾಡಿದೆ ಸರ್. ಮತ್ತು ಅವ್ರು ಸರ್ ಕಟ್ಟಿ ಬಸವರಾಜ ಕಟ್ಟಿಮಣಿಯವರಿಗೆ ರೀ ಗೋಕಾಕ್ ತಾಲೂಕಿನ ಸ್ವಾತಂತ್ರ್ಯ ಸಮರ ಒಟ್ಟ ಅವರು ಸಾಹಿತ್ಯ ಹಂಗೈತೆ ಸರ್ ಮತ್ತೊಬ್ಬರನ್ನ ಎತ್ತರಿಸುವಂಥದ್ದು ರೀ, ಬಡಿದೆಬ್ಬಿಸುವಂಥವು, ಒಳಗಿರುವಂಥ ಒಂದು ಆತ್ಮಾಭಿಮಾನವನ್ನು ಕೆಣಕುವಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಸರ್. ಮುಂದೆ ಜಾನಪದಲ್ಲಿ ಅಂಕಲಿಗೆ ಅಡವೀಶ, ಜಾನಪದಲ್ಲಿ ಕಿತ್ತೂರು ಅವರ ಕತಿವೆ ಕೃತಿಗಳನ್ನು ನೋಡಿದ್ರೆ ಮನುಷ್ಯ ಒಂಥರ ಮೈನವ್ರು ಹೇಳ್ತದೆ ಸರ್. ಒಂದು ಇದರ ಬರೀ 1960 ಮದುವೆಯು ಮಸೋನವು ಅಂದ್ರೆ ಅವ್ರ ಒಂದು ಟೈಟಲ್ಗಳನ್ನು ನೋಡಿದ್ರೆ ಸಹಿತ ರೀ ಇದು ಸರ್ ನಮ್ಮ ಲೋಕದರ್ಶನ ಪತ್ರಿಕೆ ಒಳಗೆ ಇದು ಪ್ರಕಟ ಆಗ್ಯಾವ್ರಿ. ಮತ್ತು ಬಲಿದಾನ ಅಂತೇಳಿ ಕುಂದರನಾಡಿನ ಬಗ್ಗೆ ರೀ ಒಂದು ಕೃಷ್ಣಮೂರ್ತಿ ಪುರಾಣಿಕರ ಒಂದು ಗೃಹ ಪ್ರವೇಶ ಸಂಬಂಧದೊಳಗೆ ಅವರು ಕವಿಗೋಷ್ಠಿ ಅಧ್ಯಕ್ಷತೆ ವಿಷಯ ರೀ. ಅಷ್ಟೇ ಅದು ಒಟ್ಟು ಅವ್ರ ಸಾಹಿತ್ಯ ಕೃತಿಗಳು ಹೆಂಗದ ಅಂತಂದ್ರೆ ಸರ್ ಅವರು ಈ ಸಮಾಜದ ಶಿಲ್ಪಿಯಾಗಿ ಅಂದರೆ ನಿಸರ್ಗದ ಅಡಿಯಲ್ಲಿ ಪ್ರಾಕೃತಿಕ ಒಂದು ಸೌಂದರ್ಯವನ್ನು ಬಣ್ಣಿಸ್ತಾರೆ. ತಮ್ಮ ಒಂದು ಸ್ವಾಭಿಮಾನದಲ್ಲಿ ತಮ್ಮ ಹೃದಯದಲ್ಲಿರ್ತಕ್ಕಂಥ ಒಂದು ಕೆತ್ತನ್ನು ಸರ್ ಅವರು ಈ ಸಾಹಿತ್ಯದ ಮುಖಾಂತರ ಅರಳಿಸಿದ್ದಾರೆ ಸರ್. ಹೀಗಾಗಿ ಅವರು ಒಬ್ಬ ನಿರ್ಭಡೆಯ ವ್ಯಕ್ತಿ ರೀ. ಹಿಂಗೆ ಯಾವುದಕ್ಕೂ ಇದಾಗಲ್ಲ ಅಂಥವ್ರು ಏನು ಅಪೇಕ್ಷೆ ಮಾಡೋ ಅವ್ರು ಈ ವಯಸ್ಸು ನೋಡ್ಬೇಕಾದ್ರೆ ಸರ್ 85 ವರ್ಷ ರೀ, ಯಾವುದಕ್ಕೂ ಅಪೇಕ್ಷೆ ಪಡೋವರಲ್ರಿ. ಈ ಅವರಿಗೆ ತಾನಾಗಿಯೇ ಅರಿಶಿ ಬಂದಿತ್ತು ಸರ್. ಈ ಒಂದು ಸಂದರ್ಭದೊಳಗೆ ಸರ್ ನಮ್ಮ ಭಾಗದ ಒಂದು ಇಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಲಿ ಅಥವಾ ಅಲ್ಲಿ ಕುಂದರನಾಡಿನ ಒಬ್ಬರು ಭೀಮಗೌಡ ಬಿ ಪೊಲೀಸ್ ಗೌಡರು ಅಂತಾರೆ ರೀ, ಸಂಘಟನಾ ಅಧ್ಯಕ್ಷರು ರಾಯಣಗೌಡ ಪಾಟೀಲ್ ಅಂತಾರೆ ರೀ, ಇಲ್ಲಿ ಪ್ರಿನ್ಸಿಪಾಲ್ ಮಾವಿನಕಟ್ಟಿ ಅಂತಾರೆ ರೀ, ಇವರೆಲ್ಲರೂ ಕೂಡಿ ಅವ್ರ ಸುಮಾರ ಅವರೆಲ್ಲರಿಗೂ ಗುರುಗಳು ರೀ. 40 ವರ್ಷಗಳಿಂದ ಪಾಠ ಮಾಡ್ಕೋತ ಬಂದಾದಕ್ಕೂ ಸರ್ ಸಾವಿರಾರು ವಿದ್ಯಾರ್ಥಿಗಳ ಸಮೂಹ ಇವರು ಸರಿ ಇದ್ದಾರೆ. ಹೀಗಾಗಿ ಸರ್ ಇವರ ವ್ಯಕ್ತಿತ್ವವನ್ನು ಅವರು ಸಂಪೂರ್ಣವಾಗಿ ಅರಿತವರು. ಅವರನ್ನು ಇವ್ರಿ ಎಂದೋ ಇದು ಮಾಡಿದೆ ಎಂದೋ ಅವರು ಇದಾಗಬಹುದು ಸಮ್ಮೇಳನ ಅಧ್ಯಕ್ಷ ಹಪ್ಯಾಪಿ ಇಲ್ಲ ರೀ, ಅಪೇಕ್ಷೆ ಇಲ್ಲ. ತಾನಾಗಿ ನನಗೆ ಅವ್ರ ನಿಕಟ ಒಂದು ಸಂಪರ್ಕ ಬಂದಾಗ ಅದನ್ನೇ ಹೇಳಿದ್ರಿ ನೋಡಿರಿ, ಯಾವಾಗ ಯಾವ್ದು ಆಗಬೇಕು ಆಗ್ತಿರ್ತದೆ ರೀ, ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಂಗಿಲ್ಲ. ನಾವು ನಮ್ಮ ಸಾಹಿತ್ಯ ಕೃತಿ ಯಾಕಂದ್ ಮಾಡೋದು ಸಾಹಿತ್ಯ ಕೃಷಿ ರೀ, ನಮ್ಮ ಮನುಷ್ಯನ ಆನಂದಕ್ಕಾಗಿ ರೀ ಸಮಾಜವನ್ನು ತಿದ್ದುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಸರ್. ಅಂದರೆ ಅವರ ಕೆಲಸ ಇರಬಾರ್ದು ನಿರಪೇಕ್ಷೆ, ಒಂದು 2-10 ವರ್ಷ ಅಪೇಕ್ಷೆ ಮಾಡಲಾರ ಕೆಲಸ ಮಾಡಬೇಕು ಅನ್ನುವಂಥ ಒಂದು ತಾತ್ವಿಕಗಳ ಅವರು ತಮ್ಮ ಬದುಕನ್ನು ಇಟ್ಕೊಂಡಾರ, ಒಬ್ಬ ಸಾಹಿತಿಗಳಾಗಿದ್ದಾರೆ ಅಂತ ಅವ್ರು ನೀವು ಹೇಳಿದ್ರಿ. ಅಡಿಲ ಒಳ್ಳೆ ಮನಸ್ಥಿತಿ ಅವರಿದ್ದಾರೆ. ಆದರೆ ನಾವು ಈಗ ಕೇಳಿ ನಿಮ್ಮ ಪ್ರಶ್ನೆ 3 ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಭಾಗದಲ್ಲಿ ಗೋಕಾಕ್ ತಾಲೂಕು
ಇವತ್ತು ಅಧ್ಯಕ್ಷರಾಗಿದ್ದರಿಂದ ಇಲ್ಲಿ ಇನ್ನೂರು ಅನೇಕ ಬಂದು ಹೋಗಿದ್ದಾರೆ ಇವತ್ತು ಇಲ್ಲಿ ಸಾಹಿತ್ಯವು ಕಟ್ಟಿಮಣಿ ಆಗಿರ್ಬೋದು, ಕೃಷ್ಣ ಪುರಾಣಿಕರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಚಂದ್ರಶೇಖರ ಕಂಬಾರ ಆಗಿರ್ಬೋದು, ಅವ್ರು ಹುಕ್ಕಿರ್ತಾರೆ ಹುಕ್ಕಕದಲ್ಲಿ ಬೆಳೆದ ಸಾವಿರ ಇದ್ದಾರೆ. ಮತ್ತೊಬ್ಬರು ಪಾಟೀಲ್ರಂತೆ ಬರ್ತಾರೆ ಸರ್ ಶಿಕ್ಷಕರು, ಅವರು ಭಾಳ ದೊಡ್ಡ ಕಾರ್ಯ ಮಾಡಿದಂತ ನಮಗೆ ಇತ್ತೀಚೆಗೆ ಸಾಹಿತ್ಯ ಮೇಳದಾಗ ಗುರುತಾಯ್ತು ರೀ. ಇಂಥ ಈ ಸಾಹಿತ್ಯ ಸಮ್ಮೇಳನ ಭಾಳ ಸುಂದರವಾಗಿ ನೆರವೇರಿತು ಬಿಡಿ ಸರ್. ಈ ಸಾಹಿತ್ಯ ಸಮ್ಮೇಳನದಿಂದಾಗಿ ಜನರಲ್ಲಿ ಏನಪ್ಪ ಸಾಹಿತ್ಯದ ಬಗ್ಗೆ ಪ್ರೀತಿ ಹುಡುತದೆ ಅಂತ ನಿಮ್ಗೆ ಅನಿಸ್ತದೇನ್ರಿ? ಖಂಡಿತವಾಗಿ ಹುಡುತದೆ ಸರ್. ಯಾಕಂದ್ರೆ ಸರ್ ಮೊನ್ನೆ ನಡೆದಂಥ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಿಗಳು ನಡಿಬೇಕಾದ ಸರ್ ವಾತಾವರಣ ಹೆಂಗಿತ್ತು ಅನ್ಸ ಎಲ್ಲ ಕಡೆ ರೀ ನೆರೆ ಹಾವಳಿ, ಅಂಕಲಿಗೆ ಹೋಗ್ಬೇಕಾದ್ರೆ ರಸ್ತಾನೇ ಇಲ್ಲ ರೀ. ಇಂಥ ಸಂದರ್ಭದೊಳಗೆ ನಮ್ಮ ಎಲ್ಲ ಸಂಘಟಕರಿಗೆ ಒಂಥರ ಚಿಂತೆ ಆಗೈತೆ ರೀ, ಮಳೆ ಅಂತೂ ನಿಲ್ತಾ ಇರಲಿಲ್ಲ ರೀ. ಅಂಥ ವೇಳೆಯೊಳಗೆ ಎಣ್ಣು ಅಡವಿ ಸಿದ್ದೇಶ್ವರನ ಒಂದು ಕೃಪೆ ಸರ್ ಮಳೆನೂ ನಿಂತು ರೀ. ಜನ ಎಷ್ಟು ಬರ್ಬೇಕು ಸರ್? ನಿರೀಕ್ಷೆ ಒಂದು 5,000 ಮಂದಿ ಬರ್ಬೋದು ಅಂತ ಅಪೇಕ್ಷೆ ಐತೆ ರೀ. ಆದರೆ ಸುಮಾರು 7,000 ಮೇಲ್ಪಟ್ಟು ಜನ ಬಂತು ರೀ. ಅವ್ರಿಗೆಲ್ಲರಿಗೂ ಸಂಘಟಕರಿಗೆ ಭಾಳ ಪ್ರೀತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ರು ರೀ. ಅವರಲ್ಲಿ ಆಸಕ್ತಿ ಏನು ನೋಡಿ ಸರ್, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ ಕೂಡ ರೀ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸಾಹಿತ್ಯವನ್ನು ಆಲಿಸ್ತಾರೆ ಅಂತಂದರೆ ಅವ್ರಿಗೆ ಸಾಹಿತ್ಯದಿಂದ ಒಂದು ಏನೋ ಅವ್ರಿಗೆ ಪ್ರೀತಿ ಹೊಟ್ಟಲೇಬೇಕಲ್ಲ ರೀ. ಮತ್ತು ಜನ ಆಸ್ವಾದಿಸುವಲ್ಲಿ ಸರ್ ಗ್ರಾಮೀಣ ಪ್ರದೇಶದೊಳಗೆ ರೀ ಜನ ಶಾನ್ಯರದ ಸರ್ ಹೇಳ್ತಾರೆ ಅಂದ್ರೆ ಸರ್ ಅದು ಕುರಿತು ಓದದೆ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳಿ ಸರ್ ನಿಜವಾಗಿ ಎಲ್ಲ ಗೋಷ್ಠಿಗಳು ನಡೀತಾ ಇದ್ವು ಸರ್. ಆ ವೇಳೆಗೆ ಜನ ಸರ್ ಕಿಕ್ಕಿರೋದು ಕುಂತಿತ್ತು ರೀ. ಉದ್ಘಾಟನಾ ಸಮಾರಂಭದೊಳಗಂತೂ ರೀ ನಮ್ಮ ಶಾಸಕರು ಅವರೆಲ್ಲ ಮಾತುಗಳನ್ನು ಕೇಳಬೇಕಂತೇಳಿ ಭಾಳ ಪ್ರೀತಿಯಿಂದ ಮಾಡಿರ್ತಾರೆ. ಆದಂತೂ ದೊಡ್ಡದು ರೀ. ಅದರ ನಂತರದಲ್ಲಿ ಏನು ಕೆಲವೊಂದು ಗೋಷ್ಠಿಗಳದು ಅಲ್ಲ ಸರ್, ಆ ಗೋಷ್ಠಿಗಳಲ್ಲಿ ಕೂಡ ಸರ್ ಭಾಳ ಚಂದ ಇದಾಯ್ತು ರೀ. ಉದ್ಘಾಟನೆ ಸಮಯದಂತ್ರಿ ಶ್ರೀ ಮನ್ನರಂಜನ ಪ್ರಣವ ಸ್ವರೂಪಿ ನಮ್ಮ ಅಮರ ಸಿದ್ದೇಶ್ವರ ಅಪ್ಪಾಜಿಯವರು ರೀ, ಅವರ ಒಂದು ಅದರ ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಶಾಸಕರಂತ ರಮೇಶನ ಜಾರಕಿಹೊಳಿ ವಹಿಸಿದ್ರು ರೀ. ಆ ವೇಳೆಯೊಳಗಂತೂ ರೀ ಈ ಜನ ಸೇರುವಂತೂ ಸಹಜ ಕಂಡ ರೀ. ಇಂಥ ಸಂದರ್ಭದೊಳಗೆ ಹಿರಿಯರು ಅವರನ್ನು ನೋಡುವಂಥ ಒಂದು ಆಸೆ ಸರ್. ಯಾಕಂದರೆ ಎಷ್ಟೋ ಮಂದಿಗೆ ಪಾಠ ಕಲಿಸಿದ್ದಾರೆ ಸರ್, ಅವ್ರಿಗೇನಿತ್ತು ನಮ್ಮ ಗುರುಗಳು ಸರ್ವಾಧ್ಯಕ್ಷ ಆಗಿರುವಂಥ ಒಂದು ಅಭಿಮಾನ ರೀ. ಆ ರೀತಿಯಿಂದನೂ ಜನ ಬಂದಿತ್ತು ರೀ. ಅಲ್ಲಿ ನಡೆದಂಥ ಇದಕ್ಕೆ ಪ್ರತಿಯೊಬ್ಬರು ಅವ್ರಿಗೆ ಒಂದು ಪಾದಂಬಟ್ಟಿ ನಮಸ್ಕಾರ ಮಾಡುವಂಥ ಒಂದು ಸರಿ. ಹಾಂ ಸರ್, ಇದರಲ್ಲಿ ಆಯಿತು ನೀವು ಹೇಳಿದ್ರಿ. ಅದ್ರ ಜೊತೆ ಇನ್ನೊಂದು ಏನಪ್ಪ ಇಲ್ಲ ಅಂದ್ರೆ ಇಲ್ಲೇ ನೀವೊಂದು ಕಾರ್ಯಕ್ರಮ ಮಾಡುವ ಚಿಂತನ ಗೋಷ್ಠಿ ಅಂತ. ಹೌದೌದು ಸರ್. ಈ ಚಿಂತನ ಗೋಷ್ಠಿಯಲ್ಲಿ ಏನೇನು ಚಿಂತನೆ ನಡೆಯಿತು ಸರ್? ಸಾಂಸ್ಕೃತಿಕ ಚಿಂತನ ಗೋಷ್ಠಿ ಅಂತೇಳಿ ಪ್ರಾರಂಭ ಆಯ್ತು ರೀ. ಉದ್ಘಾಟನೆ ಆದ ನಂತರ ಸರ್ ಅಲ್ಲಿ ಏನು ಸರ್ ನಮ್ಮ ಗೋಷ್ಠಿಯ ಒಂದು ಅಧ್ಯಕ್ಷತೆನ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅಂತೇಳಿ ನಮ್ಮ ಗುರುಗಳು ವಿದ್ವಾಂಸರು ವಹಿಸಿದ್ರು ರೀ. ಅಲ್ಲಿ ಏನಂತಂದು ವಿಶೇಷವಾಗಿ ರೀ ಸರ್, ನಮ್ಮ ಗೋಕಾಕ್ ತಾಲೂಕಿನ ಒಂದು ಸ್ವಾತಂತ್ರ್ಯ ಸಮರ, ನಿಜವಾಗಿಯೂ ಭಾರತ ಸ್ವಾತಂತ್ರ್ಯದ ಒಂದು ಇದಕ್ಕೆ ರೀ ಹೆಚ್ಚಿಗೆ ಒಂದು ಇದನ್ನು ಕೊಟ್ಟವರು ಅಂತಂದ್ರೆ ನಮ್ಮ ಕುಂದರ ನಾಡಿನವ್ರು ಸರ್, ಅದೊಂದು ಹೆಮ್ಮೆ ರೀ. ಅದ್ರ ಬಗ್ಗೆ ರೀ ಡಾಕ್ಟರ್ ಮಹಾನಂದ ಪಾಟೀಲ್ ಅಂತೇಳಿ ಮೇಡಮ್ ಮಾತಾಡಿದ್ರು ರೀ. ಹಾಗೆ ಕುಂದರ ನಾಡಿನ ಸಾಹಿತ್ಯಕ್ಕೆ ಕೊಡೋ ಬಗ್ಗೆ ರೀ ನಮ್ಮ ಪ್ರೊಫೆಸರ್ ಸುರೇಶ್ ಮುದ್ದಾರ್ ಅಂತ ಸರ್ ಮಾತಾಡಿದ್ರು ರೀ. ಮತ್ತು ಶರಣ ಪರಂಪರೆ ಮತ್ತು ಅಂಕಲಿಗೆ ಅಧಿವೇಶ ಅನ್ನೋದ್ರ ಕೇಳಿಸಿದ್ರು ರೀ ನಮ್ಮ ಆತ್ಮೀಯರಂತ ಶ್ರೀ ಪ್ರಕಾಶ್ ಗಿರಿಬಲ್ನವರು ಬೆಳಗಾವಿಯವರು ಮಾತಾಡಿದ್ರು ರೀ. ಒಂದು ಪಿ ಎಲ್ ಹೊಂಬಳ ಸರ್ ಆಡಳಿತ ಅಧಿಕಾರಿಗಳೆಲ್ಲ ಉಪಸ್ಥಿತರಿದ್ದರು ರೀ. ಹಾಗೆ ಸರ್ ಆ ಒಂದು ಕಾರ್ಯಕ್ರಮದ ಒಂದು ನಿರ್ವಹಣೆಯನ್ನು ವೀರೇಶ್ ವಾಲಿ ಮತ್ತು ಆನಂದ ಬಿಳಿಕಿಸಡಿಯವರು ಮಾಡಿದರು. ಸ್ವಾಗತ ಎಣಿಕೆ ಹೊಡೆಯದವರು ಮಾಡಿದರು. ವಂದನಾರಪ್ಪಣ್ಣ ಯು ಬಿ ತಿಗಡಿಯವರು ಮಾಡಿದ್ರು ರೀ. ಇವರೆಲ್ಲರೂ ಏನು ಚಿಂತನೆ ಮಾಡಿದ್ರೆ ಸರ್ ಅದನ್ನು ನಮ್ಮ ಅಧ್ಯಕ್ಷರು ಅದನ್ನು ಸಮಾರೋಪ ಮಾಡ್ಕೋತ ಬಂದ ರೀ. ನಿಜಕ್ಕೂ ಅದನ್ನೆಲ್ಲ ಕೇಳುವಂಥ ಜನರ ಒಂದು ಆಸಕ್ತಿಯನ್ನು ಗಮನಿಸಿದಾಗ ರೀ. ಇನ್ನೊಂದು ಕವಿಗೋಷ್ಠಿನೂ ಆಗಿದೆ. ಹಾಂ, ಕವಿಗೋಷ್ಠಿಯಲ್ಲಿ ಅನೇಕ ಕವಿಗಳು ತಮ್ಮ ಕವನಗಳನ್ನು ಹೇಳಿಕೊಂಡಿದ್ದಾರೆ. ಆಮೇಲೆ ನಂತರ ನಂತರದಲ್ಲೇ ಇವೆಲ್ಲ ಮುಗಿಯೋರಿಗೆ ಜನನವ್ರಿಗೆ ಉಳಿದಿದ್ರೆ ಸರ್ ಜನ ಇದ್ರಲ್ಲ ರೀ. ನಿಜಕ್ಕೂ ಸರ ಅಂಕಲಿಗೆಯೊಳಗೆ ಸೇರಿದ ಜನ ಸರ ಕೊನೆಯ ಸಮಾರೋಪ ಮುಗಿಯೋರಿಗೆ ನಾವು 10 ಗಂಟೆ ಆಯ್ತು ರೀ, ಅಲ್ಲಿಯವರಿಗೆ ಜನಸ್ತೊಂಬಿತ್ತು. ಅದು ನನಗೆ ಆಶ್ಚರ್ಯ ಅನಿಸ್ತಾರೆ. ಯಾಕಂದ್ರೆ ಉಳ್ಕೋದ್ರೊಳಗೆ ರೀ ತಮ್ಮ ಕವನ ಓದಿ ಹೋಗುವಂಥ ಜನ ಅದಾರೆ. ಈ ನಮ್ಮ ಕವಿಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ರೀ ನಮ್ಮ ಸಹೋದರಿ ಶ್ರೀಮತಿ ಪುಷ್ಪಾಮೃಗೌಡ ಅವರು ವಹಿಸಿದ್ದಾರೆ ರೀ. ಇದರೊಳಗೆ ಸುಮಾರು ಸರ ಎಂ ಬಿ ಕುಮಾರ್ ಶೆಟ್ಟಿ ರೀ, ಯಲ್ಲಪ್ಪ ಕುರಿಯೋಲಿ, ಜಯೋಡಪ್ಪ ಪಾಟೀಲ್, ಬಿ ಎಸ್ ಬೊಂಬ್ರೆತಿ ಶಿಕ್ಷಕರು ರೀ, ಮತ್ತು ಇವೆಲ್ಲ ಸುಮಾರು ಒಂದು 20-22 ಮಂದಿ ಕವಿಗಳು ತಮ್ಮದೇ ಆದ ಕವನಗಳನ್ನು ವಾಚನ ಮಾಡಿದ್ದಾರೆ ಸರ್. ನಿಜವಾಗಿ ಆ ಕವನಗಳನ್ನು ಜನ ಆಲಿಸ್ತಾ ಇದ್ದರು ರೀ, ಅದಕ್ಕೆ ಸ್ಪಂದಿಸ್ತಾ ಇದ್ದರು. ಮತ್ತು ಅದೇ ಕಾಲಕ್ಕೆ ಸನ್ಮಾನವೂ ಆಗಿದೆ ಸಾಧಕರು ಏನು ಮಾಡಿ ಸರ್. ಹೌದು ಸರ್. ಈಗ ಇವೆಲ್ಲ ನೆಲೆಗಟ್ಟಿನಲ್ಲ. ಹಾಂ ಸರ್, ನೀವು ಕೊನೆಗೆ ಸಮಾರೋಪ ಆಗ್ತದೆ, ಸಮಾರೋಪದಲ್ಲಿ ವಿಶೇಷವಾಗಿ ಯಾರು ಹೆಚ್ಚೇನು ಮತ್ತೆ ಕೊಟ್ಟು ಮಾತಾಡಿದ್ರು ಸರ್? ಇನ್ನೂ ಸರ ಈ ಸಾಧಕರ ಸನ್ಮಾನ ಆಗಬೇಕಂತ ಅನಿಸ್ತದೆ ನನಗೆ. ಯಾಕಂತಂದರೆ ಕೆಲವು ಜನ ರೀ ತೆರೆಯ ಮರೆಯಲ್ಲಿ ಎದ್ದುಕೊಂಡು ತಮ್ಮ ಒಂದು ಕಾರ್ಯವನ್ನು ಮಾಡಿರ್ತಾರೆ ಸರ್.
ಹೆಂಗ್ರಿ ಕೆಲವೊಂದು ತೋಟಗಾರಿಕೆ ರೈತರು ಇರ್ತಾರೆ ರೀ, ಅವರನ್ನು ಗುರುತಿಸಿ ಕೆಲವೊಂದು ಬರೀ ಶಿಕ್ಷಣ ಅಂತ ಅಷ್ಟೇ ಅಲ್ಲ ರೀ, ಕೆಲವೊಂದು ಇಷ್ಟು ಮಾಡಿರ್ತಾರೆ ಈ ಬೇರೆ ಬೇರೆ ಕಲೆಗಳಲ್ಲಿ ಬರೋದು. ಅವ್ರ ಪಾಪ ಅವ್ರ ಬಗ್ಗೆ ನಮಗೆ ಸನ್ಮಾನ ಮಾಡ್ತಾರೆ ಅನ್ನೋದು ಅಪೇಕ್ಷೆನೂ ಇರ್ತಾರೆ, ಸುಮ್ಮ ಸೇವೆ ಮಾಡ್ಕೋತ ಬಂದಿರ್ತಾರೆ ಸರ್. ಈಗ ನೋಡ ಕೆಲವೊಂದು ಮಾತುಗಳನ್ನು ಕೇಳಿದರೆ ಅವರು ರೀ, ಅವ್ರು ಎಷ್ಟು ಹೃದಯ ತುಂಬಿ ಮಾತಾಡಿದಾರೆ ಅಂದ್ರೆ, ಈ ಡೊಳು ಬಾರಿಸುವಂಥ ಕಲಾವಿದರು ರೀ, ಅವರನ್ನು ಒಂಥರ ಸಾಧಕ ಸನ್ಮಾನ ಇದ್ದಾಗ ಸಂತೋಷ ಪಡ್ತಾರೆ ಸರ್, ಮತ್ತು ಅವ್ರ ಕಲೆ ವೃದ್ಧಿ ಆಗ್ತದೆ ರೀ, ಅದರಿಂದ ಹೆಚ್ಚಿನ ನಮ್ಮ ಸಂಸ್ಕೃತಿ ಉಳಿತದೆ ರೀ. ಆ ನಿಟ್ಟಿನಲ್ಲಿ ಸರ್ ಕೆಲವೊಂದು ಸಾಧಕರ ಸನ್ಮಾನ ಆಯ್ತು ರೀ. ಅದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಜಿ ಬಿ ಬೆಳೆಗಾರ ಸರ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಚಂದ ಆಯಿತು ಸರ್, ಅದು ಆಗಬೇಕಾಗಿತ್ತು ರೀ. ಆಮೇಲೆ ತಾವು ಹೇಳಿದ್ರೆ ಸಮಾರೋಪ ಸಮಾರಂಭ ಸರ್, ಅದಕ್ಕೂ ಸರ್ ನಮ್ಮ ಘಟಪ್ರಭಾ ಸರ್ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಬಂದಿದ್ದರು ಸರ್. ಹಾಂ, ಅವರು ಅಲ್ಲಿ ಏನೇ ಸರ್ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ್ರು ಕೂಡ ರೀ, ಇದು ಅದಕ್ಕಿಂತ ಮತ್ತು ನರ್ಮದಾ ನದಿಯವರೆಗೆ ಇತ್ತು ಅಂತೇಳಿ ಹೇಳಿದರು. ನಿಜಕ್ಕೂ ಇತ್ತು ಸರ್, ಕನ್ನಡ ನಾಡು ಅಷ್ಟು ಇದ್ದೈತೆ ರೀ. ಇಂಥ ಒಂದು ಕನ್ನಡ ನಾಡಿನ ಇದು ಕುರಿತು ಭಾಳ ಚಂದ ಅವರು ಸಹ ಮಾತಾಡಿದ್ರು ರೀ. ಇದರ ಅಧ್ಯಕ್ಷತೆಯನ್ನು ರೀ ಸಮಾರೋಪ ಮಂಡಳಿಗಳನ್ನು ನಮ್ಮ ಪೂಜ್ಯ ಗುರುಗಳಂಥ ಸಂಕೇಶ್ವರದ ರೀ ನಮ್ಮ ಡಾಕ್ಟರ್ ಗುರುಪಾದ ಮರಿಗುದ್ದಿಸವರು ಅವರು ವಹಿಸಿಕೊಂಡ್ರು ಸರ್. ಅವರು ಭಾಳ ಅರ್ಥಪೂರ್ಣವಾಗಿ ಮಾತಾಡ, ಯಾಕಂದ್ರೆ ಸರ್ ಕನ್ನಡ ಸಾಹಿತ್ಯ ಪ್ರಸಂತ ಇತರ ಸಂಘಟನೆಗಳು ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ಮಾಡ್ತಾಯಿದ್ದಾವೆ. ಅದರ ಜೊತೆಗೆ ಏನಕ್ಕಂದ್ರೆ ಸರ್ ನಮ್ಮ ಸ್ವಯಂ ಪ್ರಜ್ಞಾ ಜಾಗೃತಿ ಆಗ್ಬೇಕು ಸರ್, ಕನ್ನಡ ಉಳಿಬೇಕಾದ್ರೆ ನಮ್ಮ ಶಾಸಕರ ಮಾತು ಅದೇ ಇತ್ತು ಸರ್, ಮನೆಯೊಳಗೆ ಕನ್ನಡ ಶುರು ಆಗಬೇಕು, ತಾಯಂದಿರಿಂದ ಪ್ರಾರಂಭ ಆಗಬೇಕು ಅಂತ, ಕನ್ನಡವನ್ನು ತಳಮಟ್ಟದಿಂದ ಬೆಳೆಸಿದ್ರೆ ಮಾತ್ರ ಕನ್ನಡ ಉಳಿತೈತಿ ಅಂದ್ರೆ ಬರೀ ನಾವು ಹೇಳೋದು ಆಚಾರ ಇದಾಗಬಾರ್ದು ಅಂತ ತಿಳ್ಕೊಂಡ್ರಿ. ನಾವು ಸಾಹಿತಿಗಳಾದವರು ಅಂದರೆ ನಮ್ಮ ಶಿಕ್ಷಕರಾದವರು ಮೊದಲು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಲಿಸ್ಬೇಕು, ಮತ್ತು ಮನೆಯಿಂದನೇ ಇದು ಕನ್ನಡದ ಮಾಡಬೇಕು. ಮೊದಲು ಹೇಗಿತ್ತು ನೋಡಿ ಸರ್, ಒಂದನೇತಿಯಿಂದ ನಾಲ್ಕನೇ ತರಗತಿ ಕನ್ನಡ ಅದೆಲ್ಲ ಸರಿ. ಆದ್ರೆ ಇಲ್ಲಿ ಬರುವುದೇನಪ್ಪ ಅಂದ್ರೆ ಉಪಜೀವನಕ್ಕೆ ಉದ್ಯೋಗಕ್ಕೆ ಕನ್ನಡ ಉಪಯೋಗಕಾರಿ ಹೌದು ಅಲ್ಲೋ, ಯಾಕೆ ಉದ್ಯೋಗ ಸೃಷ್ಟಿನೇ ಇಲ್ಲ ಇವತ್ತ ಅನ್ನೋಂಥ ಒಂದು ಆರೋಪಗಳು ಇರ್ತಾವ. ಇದಕ್ಕೆ ನೀವೇನು ಉತ್ತರ ಕೊಡಕ್ಕೆ ಸರ್? ಇಲ್ಲಿ ನಮ್ಮ ಸರ್ವಾಧ್ಯಕ್ಷ ಅಂತ ಹಿರಿಯರು ಭಾವಿ ಕಟ್ಟಿ ಸರ್ ಒಂದು ಮಾತು ಹೇಳಿರ್ತಾರೆ, ಕನ್ನಡ ಮಾಧ್ಯಮ ಮಕ್ಕಳಿಗೆ ವಿಶೇಷ ಮೀಸಲಾತಿ ಬೇಕಂತ. ಇಲ್ಲರಿ, ಇಲ್ಲೆಲ್ಲ ಮೀಸಲು ಮೀಸಲು ಬರ್ತದೆ ರೀ, ಅದು ನಾನು ಹೇಳುವಂಥ ಉದ್ದೇಶ ನೀವು ಬರಬಾರದು ಅದಕ್ಕೆ ಇದು ಸಮರ್ಪಕ ಉತ್ತರ ತಿವತ್ತು ಅನಿಸೋದಿಲ್ಲ ಅದು. ಅದಕ್ಕಿಂತ ಮುಖ್ಯವಾಗಿ ಕನ್ನಡದಲ್ಲಿ ಉದ್ಯಮಿಗಳು ಬೆಳೆಯೋದಕ್ಕಾಗಲಿ, ಮಚ್ಚನ ಬೆಳೆಯೋದಕ್ಕಾಗಲಿ, ಅಥವಾ ಇಲ್ಲಿ ಸ್ವಚ್ಛ ಉದ್ಯೋಗ ಸೃಷ್ಟಿ ಆಗೋದಕ್ಕಾಗಲಿ, ಇದಕ್ಕೆಲ್ಲ ಮೂಲ ಪರಿಹಾರ ಇಲ್ಲದಪ್ಪ ಅಂತಂದ್ರೆ ಒಕ್ಕಲುತನಕ್ಕೆ ರೈತಗೆ ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಪ್ರೈಸ್ ಸಿಕ್ಕಾಗ್ರಿ. ಹೌದು, ಯಾಕಂದ್ರೆ ಮೂರು ಈ ದೇಶದ ಬೆನ್ನೆಲುಬು ರೈತ, ಅವ್ರು ಬೆನ್ನ ಮುರಿದವ್ ನೋಡಿದ್ವಿ. ಅಂದಾಗ ಅವನಿಂದ ಸಾಹಿತ್ಯ ಉಳಿದು, ಅವನಿಂದ ಬದುಕು ನಡೆಯುವಂಥದ್ದು, ಅವ ಅನ್ನ ಹೆಚ್ಚಾಗ ಆಗುವಂಥವ್. ನಿಮ್ಮ ಅವನ ಉದ್ಯೋಗ ಅಲ್ಲಿ ಮಾಡಿಕೊಟ್ರೆ ಕನ್ನಡ ಉಳಿದು ಉಳಿತದ. ನಿಮ್ಮ ಮಾತು ಅಕ್ಷರೇಶ ಸತ್ಯ ಸರ್. ಅದಕ್ಕೆ ಎಮ್ ಎಸ್ ಪಿ ಮಾಡಲಿ ಅಂತ ಬಡ್ಕೊಳ್ತಾ ಇದ್ದಾರೆ, ಅವ್ರು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತೀರ. ಆ ಪ್ರೈಸ್ ಮಾಡಿದ್ರೆ ಕನ್ನಡ ಉಳಿಯಕ್ಕೆ ಸಾಧ್ಯ. ನಾವು ಬರೀ ಬಾಯಿ ಹೇಳಿದ್ರೆ ನಾವು ಕನ್ನಡ ಸರಿ ಹಾಕ್ಬೇಕು. ಹೌದು, ಕಲಿಸಿದ ನಂತರ ಮುಂದೆ ಭವಿಷ್ಯ ಏನು ಅವ್ರಿಗೆ? ಸರಿ ಸರ್, ಅದಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷ ರೀ ಸಹೋದರಿ ಮಂಗಲಾ ಮೆಟ್ಗುಡ್ಡ ಅವರು ಇದನ್ನ ಮಾತಾಡ್ತಾರೆ ಸರ್. ಮೊದಲು ಅವರು ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಫಸ್ಟಕ್ಕೆ ರೈತನನ್ನು ದೇಶಕ್ಕಾಗಿ ಒಂದು ಜವಾನನ್ನು ನೆನೆಸಿದ ಮಾಡ್ತಾರೆ. ನೆನೆಸೋದಷ್ಟೇ ಅಲ್ಲ, ಇವರೆಲ್ಲರೂ ಲೀಡರ್ಗಳು ಸರ್ಕಾರದಲ್ಲೂ ಒತ್ತಡ ತಂದ ಸರ್ಕಾರ ರೈತರು ಉಳಿಯುವಂಥದ್ದು, ರೈತ ಅವನು ಶ್ರೀಮಂತ ಆಗುವಂಥ ವ್ಯವಸ್ಥೆ ಮಾಡಬೇಕಾಗಿದ್ರಿ. ಅದು ಮಾಡುವವರೆಗೆ ಕೆಲವೇ ಕೆಲವು ಯಾರು ನಮ್ಮಂಥ ವ್ಯಾಪಾರಿಗಳು ಶ್ರೀಮಂತರಾಗಿ ಅಧಿಕಾರ ಹೇಳ್ಕೊಂಡಿದ್ದವ್ರು ಏನೂ ಆಗುದಿಲ್ಲ, ಬರೀ ಭಾಷಣ ಆಗ್ತದೆ. ಅದಕ್ಕೆ ಈ ಒಂದು ಮುಖ್ಯ ಉದ್ಯೋಗ ಸೃಷ್ಟಿ ಮಾಡೋದು. ಇದಕ್ಕೆ ಕೃಷಿ ಕೃಷಿಗೆ ನೀವು ಏನಾದರೂ ಪ್ರೋತ್ಸಾಹ ಅಂದ್ರೆ ಅವ್ರಿಗೆ ನೀವೇನು ದುಡ್ಡು ಕೊಟ್ಟವ್ರು ಪ್ರೋತ್ಸಾಹ ಮಾಡಬೇಕಾಗಿಲ್ಲ, ಗ್ಯಾರಂಟಿ ಕೊಡಬೇಕಾಗಿಲ್ಲ. ಅವ್ರು ಬೆಳೆದ ಬೆಳೆಗೆ ನಡಕ್ಕೆ ದುಡ್ಡು ಹೊಡ್ಕೊಳ್ಳಾರ್ದ ಅವ್ರಿಗೆ ಬೆಳೆದ ಬೆಳೆಗೆ ಸಮರ್ಪಕ ಪೇಮೆಂಟ್ ಸಿಗೋಂಗ್ ಮಾಡಿದ್ರೆ ಎಲ್ಲ ಉಳಿತದೆ. ಸರ್, ನೀವು ಹೇಳಬೇಕಾದ್ರೆ ಇದಕ್ಕೆ ಸಾಹಿತ್ಯನೂ ಮೂಲ ಕಾರಣ ಆಗುತ್ತೆ ರೀ. ಅದಕ್ಕೆ ಸಾಹಿತ್ಯ ಸಮ್ಮೇಳನ ಒಳಗೆ ಮೊನ್ನೆ ಆದ್ರೆ ಏನು ಮಾಡಿದ್ರೆ ಗೊತ್ತೇನು ಸರ್, ರೈತರಿಗಾಗಿ ಒಂದು ವಿಶೇಷವಾದ ಇದನ್ನು ಮಾಡಿ ಅವರಿಗೆ ಒಂದು ಕೆಲವೊಂದು ಈ ಆಧುನಿಕ ಸಲಕರಣೆಗಳನ್ನು ಉಪಯೋಗ ಮಾಡಿ ರೈತ ನಮಗಿಂತಲೂ ಬುದ್ಧಿವಂತ ಆ ವಿಷಯದಲ್ಲಿ. ನೀವು ಹೆಚ್ಚು ಬೆಳೆ ಬೆಳೆದು ಕೇಳಲಿಕ್ಕೆ ಇತ್ತಿದ್ರಿ, ಆ ಬೆಳೆದ ಬೆಳೆಗೆ ಬೆಲೆ ಬರಲಿಕ್ಕೆ ಬೆಲೆ ಆಗ್ಬೇಕು. ಅದಕ್ಕೆ ಬೇಕಾಗಿದ್ದಪ್ಪ ಸರ್ಕಾರದಲ್ಲಿ ಒತ್ತಡ ತಂದ್ರೆ ಪ್ರತಿ ಹಳ್ಳಿಗೂ ಗೋಡಾವನ, ಪ್ರತಿ ಹಳ್ಳಿಗೂ ನೀರಿನ ವ್ಯವಸ್ಥೆ ಇವು ಮಾಡಿದ್ರೆ ಅಲ್ಲಿ ಶಾಲೆ ಶುರು ಆಗ್ತಾವ, ಸಾಹಿತ್ಯ ಶುರು ಆಗ್ತದೆ, ಎಲ್ಲ ಶುರು ಆಗ್ತದೆ. ಅದಕ್ಕೆ ದೇವಸ ನಿರ್ಣಯ ಏನು ಮಾಡಿರ್ಬೋದ್ರೆ ಗೋಕಾಕ್ ತಾಲೂಕು ಅಂಥ ಒಂದು ಕಟ್ಟಡಗಳಾಗಬೇಕು ರೈತರಿಗಾಗಿ ರೀ, ಮತ್ತು ಸಂಸ್ಕೃತಿ ಸಂವರ್ಧನೆ ಆಗಬೇಕು, ಸಾಂಸ್ಕೃತಿಕ ಭವನಗಳಾಗಬೇಕು ರೀ. ಮುಂದೆ ಶತಮಾನ ಕಂಡಂಥ ಕನ್ನಡ ಶಾಲೆಗಳಿದಾವೆ ರೀ, ಅವುಗಳನ್ನು ಅಭಿವೃದ್ಧಿಪಡಿಸ್ಬೇಕು ರೀ. ಅವಷ್ಟೇ ಅಲ್ಲ, ಪ್ರತಿ ಹಳ್ಳಿಗೂ ನೀವು ಮಿನಿಮಮ್ ಇಲ್ಲಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿವರೆಗೆ, ಅದು ಮೂರ್ನಾಲ್ಕು ಹಳ್ಳಿಗೆ ನೋಡೋಕೆ ಎಸ್ ಎಲ್ ಸಿವರೆಗೆ
ಸಾರಿಗೆ ಶುರು ಮಾಡಬೇಕಾಗ್ಯದ ಫ್ರೀ ಆಗಿ ದುಡ್ಡು ಕೊಟ್ಟದ್ದೆಲ್ಲ ಅಂತದ್ದು ಒತ್ತಡ ಈ ಸಾಹಿತ್ಯ ಇಲ್ಲಿ ಮಾಡಬೇಕಾಗ್ಯದ್ರಿ. ಕೇಂದ್ರ ಸರ್ಕಾರದ ನೀಟ್ ಮತ್ತು ಪರೀಕ್ಷೆಗಳಾಗ್ತಾವಲ್ರಿ ಅವು ಕನ್ನಡದೊಳಗ ಬರೆಯಕ ಅನುಮತಿ ಕನ್ನಡದ ಅನುಭವ ಬರೆಯೋದಕ್ಕಿಂತಲೂ ಮುಖ್ಯವಾಗಿ ಹೌದು ಕನ್ನಡದಲ್ಲಿ ಬರೀದ ಸಂಖ್ಯೆ ಮಾಡುವಂತ ಆದ್ರೆ ಕನ್ನಡದಲ್ಲಿ ಆ ಮಟ್ಟದ ಸಾಹಿತ್ಯ ಬೆಳೆದೇನು ಸೈನ್ಸ್ ಆ ಮಟ್ಟದಲ್ಲಿ ಬೆಳೆದೇನು ಅನುವಾದಗಳಾಗಿದ್ದಾವೇನು ಆ ಪ್ರಮಾಣ ಅದನ್ನು ವಿಚಾರ ಮಾಡಬೇಕು. ಅದು ಕಾರ್ಯ ಆಗಬೇಕು ಸರ್ ಆಗ್ಬೇಕು ಆಗಿಲ್ಲ ಇನ್ನೂ ಆಗಿಲ್ಲ ಅದಕ್ಕೆ ಮೊದಲು ಆಗ್ಬೇಕಂದ್ರೆ ಅದಾಗಬೇಕಾಗಿತ್ತಪ್ಪ ಅಂದ್ರೆ ನೀವು ನೋಡ್ರಿ ನಿಮ್ ಕಿಶೋರ್ ಹಾಕಿದ್ರೆ ನಿಮ್ ಮಗನ ನೀವು ಎಲ್ಲಿ ಬೇಕಾದಷ್ಟು ಕಲಿಸ್ರಿ ಅಮೆರಿಕ ನಿಮ್ ಕಿಶೋರ್ ಹೋಗಿದ್ದಾಗ ಕನ್ನಡ ಸರ್ಕಾರ ಆರ್ಥಿಕ ಭದ್ರತೆ ಯಾರಿಂದ ಅಂದ್ರೆ ಕೃಷಿಗಳನ್ನು ರೈತ ರೈತನು ಪ್ರಗತಿಶೀಲ ಆಗ್ಬೇಕಾದ್ರೆ ಇದು ಪ್ರಗತಿಶೀಲ ಅವ್ನು ರೇಟ್ ಕೊಡ್ರಿ ಬೆಳೆದ ಬೆಳಿಗ್ಗೆ ಅದು ಮುಂಜಾನೆ ಸಾಯಂಕಾಲ ದುಡಿಸಿಕೊಂಡು ಅವ್ನು 300-400 ರೂಪಾಯಿ ಪೇಮೆಂಟ್ ಬೀಳಿಲ್ಲ ಅಂದ್ರೆ ಅವ್ಯಾಗ ಉದ್ಯೋಗ ಮಾಡ್ತಿಲ್ಲ ಸರ್. ಅದು ಈ ಸಾಹಿತ್ಯ ಸಮ್ಮೇಳನ ಕೂಡ ರೀ ಅದರ ಮುಖಾಂತರವಾಗಿರಿ ರೈತರ ಅಭಿವೃದ್ಧಿಗಾಗಿ ಸಂದೇಶಗಳನ್ನ ಈಗ ಕೊಡ್ತಾ ಇರ್ತದೆ. ಈಗ ನೋಡಿ ಮಳೆ ಮಂಡಿ ಕೊಟ್ಟಂತೀವಿ ರೀ ನೀವು ಹೇಳಿದಂತ ಹೋದ್ರಿ ರೈತರ ಅಭಿವೃದ್ಧಿ ರೀ ಮಕ್ಕಳ ಅಭಿವೃದ್ಧಿ ಪ್ರಗತಿ ರೀ ಕನ್ನಡದ ಒಂದು ಪ್ರಾಧಾನ್ಯತೆ ಇವೆಲ್ಲ ಧ್ಯೇಯಗಳನ್ನ ಇಟ್ಟುಕೊಂಡು ಸರ್ಕಾರಕ್ಕೆ ಮನವಿ ಕಳಿಸ್ತಿರ್ತಾರೆ. ಆದ್ರೆ ನೀವು ಹೇಳಿದಂಗ್ರಿ ಇವು ಮನವಿ ಹೋಗ್ತಿರ್ತಾವ್ರಿ ಆದ್ರೆ ಅದು ಇಂಪ್ಲಿಮೆಂಟ್ ಆಗಲಿ ಅದಾಗುವುದು ನಾವೆಲ್ಲ ಹೋರಾಟ ಮಾಡಿದ ಸಾಧ್ಯ ನಾವು ಭಾಷಣ ಮಾಡುವುದನ್ನು ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಮಾತು ಹೇಳ್ತಾ ಆತ್ಮೀಯರೆ ಇಲ್ಲಿವರೆಗೆ ಸಾಹಿತ್ಯ ಅಂದರೆ ಏನಾಯಿತು ಎಂತಾಯಿತು ನೀವೆಲ್ಲ ಕೇಳಿದಿರಿ. ಅದೇ ಕಾಲಕ್ಕೆ ನಮ್ಮ ಸಾಹಿತ್ಯಗಳು ಪಾಪ ಅವ್ರು ಸಾಧ್ಯ ಪ್ರಯತ್ನ ಮಾಡಿದಾರೆ ಅಲ್ಲ ಕಡಿಮೆ ಅಂತಲ್ಲ ನಾವು ಹೇಳೋದು ಎಲ್ಲ ಮಾಡಲೇಬೇಕಂತೂ ಅಲ್ಲ ಇದು ಸಲಹೆ ಸೂಚನೆಗಳು ಡಿಸ್ಕಷನ್ಸ್ ಆದರೆ ತೀವ್ರ ರೂಪದಲ್ಲಿ ಆಗಬೇಕಾಗಿದ್ದು ಅನಿವಾರ್ಯದ. ಎಲ್ಲಿವರೆಗೆ ಆರ್ಥಿಕವಾಗಿ ನಮ್ಮ ನೆಲದ ಉದ್ಯೋಗ ಯಾವುದಪ್ಪ ಅಂದರೆ ಅಗ್ರಿಕಲ್ಚರ್ ಆ ಉದ್ಯೋಗಕ್ಕೆ ಬೆಲೆ ಅಥವಾ ಅದಕ್ಕೆ ಒಂದು ನೆಲೆ ಸಿಗಲಿಲ್ಲ ಅಂದರೆ ನಾವು ಏನು ಮಾತಾಡೋದು ಎಲ್ಲ ವ್ಯರ್ಥದ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯಗಳು ಸಹಿತ ಈ ಹಿನ್ನೆಲೆಯಲ್ಲಿ ವಿಚಾರಗಳನ್ನು ಮಾಡಲಿ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೊನೆಗೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಮತ್ತು ಈ ಮುಂಬರುವ ಅಧ್ಯಕ್ಷರು ಸಹಿತ ಒಂದು ರೀತಿ ಏನಪ್ಪ ಅಂದ್ರೆ ಒಂದು ನಮ್ಮ ಅಭಿಪ್ರಾಯ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಉದ್ದೇಶ ಒಂದ ಮೊದಲು ನಾವು ಆರ್ಥಿಕ ಭದ್ರೆ ಆಗಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಉದ್ಯೋಗ ಸೃಷ್ಟಿಯಾದ ಉದ್ಯೋಗಗಳಾಗಿ ಸಾಧ್ಯದ ಕನ್ನಡ ಮಾಧ್ಯಮ ಉಳಿಯಲಿಕ್ಕೆ ಸಾಧ್ಯದ ಕನ್ನಡ ಮಾಧ್ಯಮ ಉಳಿದು ಇದರಿಂದಪ್ಪ ಅಂತಂದ್ರೆ ನಮ್ಮ ಕೃಷಿಗಳಿಂದ ಕೃಷಿ ಉದ್ಯೋಗಗಳಿಂದ ಅದನ್ನು ನೀವು ಆಧುನೀಕರಣ ಮಾಡೋದ್ರಿಂದ ಅದಕ್ಕೆ ಮಾರ್ಕೆಟ್ ಸಿಗೋದ್ರಿಂದ ಅನ್ನೂ ಸಹಿತ ಅಷ್ಟ ಸತ್ಯದ ಅಂತ ಹೇಳ್ತಾ ಆ ನೆಲೆಯಲ್ಲಿ ನಮ್ಮ ಸಾಹಿತಿಗಳೆಲ್ಲ ಚಿಂತನೆ ಮಾಡಲಿ ಡಿಸ್ಕಷನ್ ಮಾಡಲಿ ಅವರವ್ರ ನಾಯಕರಿಗೆ ಜನಪ್ರಿಯ ನಾಯಕರಿಗೆ ತಿಳಿಸಿ ಹೇಳಿ ಅನ್ನೋದು ನಮ್ಮ ಉದ್ದೇಶ ಅದ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಹೇಳಿದಾಗ ಜನಪ್ರಿಯ ನಾಯಕರಿಗೆ ಗೊತ್ತಾಗ್ತದೆ ಅವ್ರು ತಿಳಿಸಿ ಹೇಳಬೇಕಾಗ್ತದೆ ಎಲ್ಲನೂ ಗೊತ್ತಿರೋದಿಲ್ಲ ಅವ್ರು ಸರ್ವಿದ್ದರೂ ಅಲ್ಲ ಒಂದೊಂದು ಮಾತುಗಳನ್ನ ಒಂದೊಂದು ಅಭಿಪ್ರಾಯ ಅವ್ರು ಕಲಿತು ಅವರಿಂದ ಆ ಕೆಲಸಗಳಾಗುವಂಥದ್ದು ನಾವು ಸಾಹಿತಿಗಳು ಮಾಡಬೇಕಾಗಿದೆ ಅಂತ ಹೇಳ್ತಾ ಸರ್ ತಾವು ಬಂದ್ರಿ ಬಂದ್ರಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರೆ ಏನು ನಡೀತಲ್ಲ ಹೇಳಿದ್ರಿ ಧನ್ಯವಾದಗಳು. ತಮಗೂ ಕೂಡ ಸರ್ ಯಾಕಂದ್ರೆ ನಮ್ಮ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಿಗಳು ಅದನ್ನು ವಿಶೇಷ ರೀ ಅದನ್ನು ಹಂಚಿಕೊಳ್ಳಲಿಕ್ಕೆ ತಾವು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ಅವಕಾಶ ಕೊಟ್ಟಿದ್ರೆ ಏನೋ ಒಂದು ತೊರನಾಡುಗಳನ್ನು ನಾಕಂಡಂಥ ಕೆಲವೊಂದು ಇದು ವಿಷಯಗಳನ್ನು ಪ್ರಸ್ತಾಪ ಅನುಕೂಲ ಮಾಡಿಕೊಟ್ಟಿರಿ. ನಿಜಕ್ಕೂ ರೀ ನಿಮ್ಮ ಒಂದು ಕಾರ್ಯಕ್ರಮ ಶ್ಲಾಘನೆ ರೀ ಕನ್ನಡ ತಾಯಿ ರಾಜರಾಜೇಶ್ವರಿ ನಿಮಗಾದರೂ ಕೂಡ ಈ ಒಂದು ಯಾಕಂದರೆ ನೀವು ನಮ್ಮ ಪತ್ರಿಕಾರಂಗದ ಇದೊಂದು ಸಾಹಿತ್ಯದ ಒಂದು ಭಾಗ ರೀ ಅದಕ್ಕಾಗಿ ನಿಮ್ಮಲ್ಲಿ ಕೂಡ ಉತ್ತರೋತ್ತರ ಪ್ರಗತಿ ಆಗಂತಹ ಹಾರೈಸ್ತಾ ನನ್ನ ವಾಕ್ಪುಷ್ಪಗಳನ್ನು ರಾಜರಾಜೇಶ್ವರಿ ಪಾದಾರಂಗದ ಅರ್ಪಣೆ ಮಾಡ್ತೀನಿ. ತಮಗೂ ಕೂಡ ನಮಸ್ಕಾರ. ಆತ್ಮೀಯರೇ ಈಗಾಗಲೇ ನಮ್ಮ ಬೆಳಗೆರೆ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನೀವು ಇದನ್ನು ನೋಡಿ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅದೇ ಕಾರಣ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಸತ್ಯದ ಕೈಗನ್ನಡಿ ಹೇ ಸೀತಾರಾಮ್ ವಂದನೆಗಳು.